ಇವರೇ ನೋಡಿ ಚಂದ್ರಶೇಖರ್ ಸಿಕೆವಿ ಗ್ಲೋಬಲ್ ಯೂನಿಟ್ನ ಸಿಇಒ ಕೆಳವರ್ಗದಿಂದ ಮೇಲ್ವರ್ಗಕ್ಕೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕೆಂದು ಇವರ ಬಾಯಿಂದನೇ ಕೇಳೋಣ ಯುವಕರಿಗೆ ಸದಾ ಸ್ಫೂರ್ತಿಯಾಗಿರೋ ಚಂದ್ರಶೇಖರ್ ಅವರು ತಮ್ಮದೇ ಆದ ಮಾತುಗಳಲ್ಲಿ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಬಿಎನ್ಎನ್ ವಾಹಿನಿ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವಾಗ ನಾನು ಮೂಲತಃ ಬೆಂಗಳೂರಿನವನು ನಾನು ನಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದು 9 ವರ್ಷದ ಕೆಳಗಡೆ ಸ್ಟಾರ್ಟ್ ಮಾಡಿದ್ದು ನಾನು ಅದಕ್ಕೆ ಮೊದಲು ನಾನು ಸೇಲ್ಸ್ ಫೀಲ್ಡಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನಾನು ಒಂದು ಕಂಪ್ನಿಗೆ ಸಿಇಒ ಆಗಿದ್ದೀನಿ ಸಿಕೆವಿ ಗ್ಲೋಬಲ್ ಯೂನಿಟ್ ಅಂತ ನಮ್ಮ ಬ್ರ್ಯಾಂಡ್ ಹೆಸರು ನಮ್ಮ ಫರ್ಮ್ ಹೆಸರು ಸೊ ಅದರಲ್ಲಿ ಕಾಸ್ಮೆಟಿಕ್ಸ್ ಮಾತ್ರ ನಾವು ಮಾಡ್ತಿದ್ವಿ ಕಾಸ್ಮೆಟಿಕ್ಸು ಮತ್ತು ನಾನ್ ಕಾಸ್ಮೆಟಿಕ್ಸ್ ಎರಡೂ ಮಾಡ್ತಿದ್ದೀವಿ ಸೊ ಕೆಲವು ಪ್ರಾಡಕ್ಟ್ಸಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಒಂದು ಚಿಕ್ಕದಾಗಿ ಬೆಂಗಳೂರಲ್ಲಿ ಚಿಕ್ಕ ಗೋಡೌನಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತಿನ ದಿವಸ ಚೆನ್ನಾಗಿ ದೇವ್ರದ ಇದನ್ನು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಇವತ್ತಿನ ದಿವಸ ಸೊ ನಾನು ಬಂದ್ಬಿಟ್ಟು ಬರೀ ಕಾಸ್ಮೆಟಿಕ್ಸು ಮತ್ತು ಮಸ್ಕಿಟೋ ಬ್ಯಾಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ನಾನು ನನ್ನ 16ನೇ ವಯಸ್ಸಿಗೆ ನನ್ನ ವೃತ್ತಿ ನನ್ನ ಸ್ಟಾರ್ಟ್ ಮಾಡಿದೆ ನಾನು ಸೊ ನಾನು ಬೇರೆ ಬೇರೆ ಕಂಪ್ನಿಗಳೆಲ್ಲ ಕೆಲಸ ಮಾಡಿದೆ ಸೊ ಸಣ್ಣದಾಗಿಂದ ಸ್ಟಾರ್ಟ್ ಮಾಡಿಕೊಂಡು ಈ ಲೆವೆಲ್ಗೆ ಬಂದಿದ್ದೇನೆ ಇವತ್ತಿನ ದಿವಸ ನಾನು ಸೊ ನಾನು ಇವತ್ತಿನ ಯುವಕರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಅಟ್ ಎ ಟೈಮ್ ಒಂದೇ ಸರಿಗೆ ಶ್ರೀಮಂತರಾಗಬೇಕು ಒಂದೇ ಸರಿ ಬಾಸುಗಳಾಗಬೇಕು ಅಂತೆಲ್ಲ ಇದು ಮಾಡ್ತಾರೆ ಅದು ಖಂಡಿತ ಸಾಧ್ಯ ಆಗೋದಿಲ್ಲ ಮತ್ತು ಎಲ್ರಿಗೂ ಇವಾಗಿನ ಕಾಲದ ಯುವಕರಿಗೆ ಬರೀ ವೈಟ್ ಕಾಲರ್ ಜಾಬೇ ಬೇಕು ಎಲ್ರಿಗೂ ವೈಟ್ ಕಾಲರ್ ಜಾಬ್ ಎಲ್ರಿಗೂ ಸಿಕ್ಕೋದಿಲ್ಲ ಎಲ್ಲರೂ ಎಂ ಬಿ ಎ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಮಾಡಿದ್ರು ಪೇರೆಂಟ್ಸ್ಗೂ ಎಂ ಬಿ ಎ ಮಾಡಿಸೋಷ್ಟು ಫೈನಾನ್ಷಿಯಲಿ ಕೆಪಾಸಿಟಿ ಇರೋದಿಲ್ಲ ಕೆಪಾಸಿಟಿ ಅನ್ನೋದಕ್ಕಿಂತ ಮೇಯ್ನ್ ಆಗಿ ನಮಗೆ ಅವ್ರಿಗೂ ಪಾಪ ಅವರು ತುಂಬ ಕಷ್ಟದಿಂದ ಬಂದಿರ್ತಾರಲ್ಲ ಈ ಐ ಟಿ ಬಿ ಟಿ ಕಂಪ್ನಿಗಳು ಬಂದ ಮೇಲೇ ಎಲ್ಲರಿಗೂ ಒಂದು ಯುವಕರಿಗೆಲ್ಲ ಒಂದು ಸ್ಫೂರ್ತಿ ಬಂತು ಇಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಅಂತ ಬಟ್ ಎಲ್ಲರೂ ಆ ಥರ ಓದೋಕ್ಕೆ ಸಾಧ್ಯವೇ ಇಲ್ವಲ್ಲ ಎಲ್ಲರೂ ಬಿ ಕಾಮ್ ಬಿಇನೇ ಓದೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಎಸ್ ಎಲ್ ಸಿ ಓದೋರು ಇರ್ತಾರೆ ನೆಕ್ಸ್ಟು ಪಾಪ ಫರ್ದರ್ ಅವ್ರಿಗೆ ಎಜುಕೇಷನ್ ಕೊಡಿಸೋದಕ್ಕೆ ಅವ್ರ ಮನೆಯಲ್ಲಿ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ಏನಾಗುತ್ತೆ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಏನೋ ಒಂದು ಹುಮ್ಮಸ್ ಇರಬೇಕು ಆ ಹುಮ್ಮಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಸೊ ಎಲ್ಲರೂ ಲಕ್ಷ ಲಕ್ಷ ಎವ್ರಿ ಮಂತು ದುಡಿಯೋಕ್ಕೆ ಸಾಧ್ಯವೇ ಇಲ್ಲ ಸ್ಟಾರ್ಟಿಂಗಲ್ಲೇ ದುಡಿಯೋಕ್ಕೆ ಸಾಧ್ಯ ಇಲ್ಲ ಆದರೆ 100% ದುಡಿಬಹುದು ಆದರೆ ಅದಕ್ಕೆ ಸಾಧನೆ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಬೇಕು ಮಾರ್ಕೆಟಲ್ಲಿ ಓಡಾಡಬೇಕು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಿ ಏನು ಮಾಡಬಹುದು ಅದನ್ನು ಅವರ ಶಕ್ತಿ ಮೀರಿ ತುಂಬ ಸಾಲ ಮಾಡಿ ಮಾಡೋಕ್ಕಾಗೋದಿಲ್ಲ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ನಾವು ಏನು ಮಾಡಿದ್ರೆ ನಾವು ಉದ್ಧಾರ ಆಗ್ಬೋದು ಏನು ಮಾಡಿದ್ರೆ ನಾವು ಈ ಲೆವೆಲ್ಗೆ ಬರ್ಬೋದು ಅನ್ನೋದನ್ನು ಒಂದು ಧ್ಯೇಯ ಇಟ್ಕೊಂಡು ಮುಂದಕ್ಕೆ ಬರಬೇಕಾಗತ್ತೆ ನಾನು ಅಷ್ಟೇ ನಾನು 16ನೇ ವಯಸ್ಸಿಗೆ ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದೆ ನಾನು ಎರಡು ಫ್ಯಾಕ್ಟ್ರಿ ಕೆಲಸ ಮಾಡಿದೆ ಕೆಲಸ ಮಾಡಿದ್ರೆ ನಾನು ಮನ್ಸಿಗೆ ಅನ್ಕೊಂಡೆ ನಾನು ಎಷ್ಟು ಸಾಂತ ಕೆಲಸ ಮಾಡ್ತಾ ಇರಲಿ ಇದೇ ಥರ 300 ರೂಪಾಯಿಗೆ 400 ರೂಪಾಯಿಗೆ 500 ರೂಪಾಯಿಗೆ ಮಾಡೋಕ್ಕಾಗೋದಿಲ್ಲಲ್ಲ ಸಾಧ್ಯವೇ ಇಲ್ಲ ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ನನಗೂ ಮದುವೆ ಆಗಬೇಕು ಮಕ್ಕಳಾಗಬೇಕು ಆದರೆ 300 ರೂಪಾಯಿ 500 ರೂಪಾಯಿ ಸಂಬಳದಲ್ಲಿ ಏನು ಸಾಧ್ಯ ಆಗುತ್ತೆ ಅದಕ್ಕೆ ಏನು ಮಾಡ್ತೇನೆ ನಾನು ಸೇಲ್ಸ್ ಫೀಲ್ಡಿಗೆ ಬಂದೆ ನಾನು ಫಸ್ಟು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡೋದು ಲ್ಯಾಕ್ಮಿ ಲಿವರ್ ಲಿಮಿಟೆಡ್ ಸ್ಟಾರ್ಟ್ ಮಾಡಿದೆ ನಾನು ಆಮೇಲೆ ಪಾರ್ಕ್ ಅವೆನ್ಯೂಗೆ ಹೋದೆ ಕಾಸ್ಮೆಟಿಕ್ಸ್ ಕಂಪ್ನಿನ ಅದನ್ನು ಜೆ ಕೆ ಐಲ್ಯಾಂಡ್ ಕಟ್ಟಿಸ್ ಪಾರ್ಕ್ ಅವೆನ್ಯೂ ರೇಮೆಂಟ್ಸ್ ಗ್ರೂಪು ಅದಾದಮೇಲೆ ರೆವ್ಲಾನ್ ಸೇರಿಕೊಂಡೆ ಲಿಸಮ್ ಕಾಸ್ಮೆಟಿಕ್ಸ್ ಸೇರಿಕೊಂಡೆ ಅಂದರೆ ಒಂದೇ ಒಂದೊಂದು ಹಂತ ಹಂತವಾಗಿ ಬಂದೆ ನಾನು ಕಲರ್ ಪಾರ್ಕ್ ಕಾಸ್ಮೆಟಿಕ್ಸ್ ಸೇರಿಕೊಂಡೆ ಹೀಗೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೆ ಅನ್ನಿಸ್ತು ನಾನೇ ಯಾಕೆ ನನ್ನ ಸ್ವಂತದ್ದು ಮಾಡಬಾರ್ದು ಎಷ್ಟು ದಿವಸ ಅಂತ ನಾನು ಬೇರೆಯವ್ರಿಗೆ ದುಡಿತಾ ಇರಲಿ ನಾನು 20ರಿಂದ 22 ದಿವಸ ನಾನು ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡ್ತಿದ್ದೆ ಸೊ ಯಾರಿಗೂ ಕೆಲಸ ಮಾಡಿ ಯಾರನ್ನೂ ಉದ್ಧಾರ ಮಾಡ್ತಿದ್ದೆ ಆದರೆ ಎಲ್ಲರೂ ಕೆಲಸ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ ಆದರೆ ಏನಾಗುತ್ತೆ ಅಂದರೆ ಒಂದು ಲೆವೆಲ್ ತನಕ ನಾವು ಕೆಲಸ ಮಾಡ್ಬೋದು ಒಂದು ಲೆವೆಲ್ ಆದಮೇಲೆ ನಮ್ಮದೇ ಆದ ಸ್ವಂತ ಉದ್ಯೋಗ ಇತ್ತು ಅಂದರೆ ನಮ್ಮದೇ ಒಂದು ಸ್ವಂತ ಇತ್ತು ಅಂದರೆ ಎಂಟರ್ಪ್ರಿನರ್ ಆಗಬೇಕು ನಾವೇ ಒಂದು ಕಂಪ್ನಿ ಮುಖ್ಯಸ್ಥನಾಗಬೇಕು ಅಂತ ನಾನು ಸಿಕೆವಿ ಗ್ಲೋಬಲ್ ಯೂನಿಟ್ ಅಂತ 3 ಜನ ಪಾರ್ಟ್ನರ್ಶಿಪ್ಪಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಪಾರ್ಟ್ನರ್ಶಿಪ್ ಅಂದರೆ ಎಲ್ಲರೂ ಹೇಳ್ಬೋದು ಪಾರ್ಟ್ನರ್ಶಿಪ್ ಸರಿ ಇರಲ್ಲ ಮಾಡೋಕ್ಕಾಗಲ್ಲ ಮಾಡ್ಬೋದು ಅಂತ ಅದು ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ ಆದರೆ ನಾನು ನಮ್ಮ ಸ್ನೇಹಿತರ ಮುಖಾಂತರ 3 ಜನ ಪಾರ್ಟ್ನರ್ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಆದರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಸಕ್ಸಸ್ ಆಗಲಿಲ್ಲ 3 ಜನ ಪಾರ್ಟ್ನರ್ಸಲ್ಲಿ ಆವಾಗ ಏನು ಮಾಡಿದೆ ನಾನು ನನ್ನ ವೈಫೇ ಪಾರ್ಟ್ನರ್ ಆಗಿಬಿಟ್ಟು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಸೊ ಇವತ್ತಿನ ದಿವಸ ಭಗವಂತ ದಯದಿಂದ ಎಲ್ಲರ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಇವತ್ತಿನ ದಿವಸದಲ್ಲಿ ಸೊ ನನ್ನ ಹತ್ರ ನಾನು ಸ್ಟಾರ್ಟ್ ಮಾಡಿದ್ದು ಸೇಲ್ಸ್ ಫೀಲ್ಡ್ ಬಿಟ್ಟು ಡಿಸ್ಟ್ರಿಬ್ಯೂಷನ್ ಫೀಟ್ ಶಿಪ್ಪಿಗೆ ಬಂದಾಗ ಫಸ್ಟು ಸ್ಟಾರ್ಟ್ ಮಾಡೋದು ಸ್ವೆಟ್ ಫ್ರೀ ಅಂತ ಅಂಡ್ರಮ್ ಸ್ಪ್ಯಾಟ್ಸಿಂದ ಸ್ಟಾರ್ಟ್ ಮಾಡಿದೆ ಹಂಟರ್ ಮಸ್ಕಿಟೋ ಬ್ಯಾಟ್ ಸ್ಟಾರ್ಟ್ ಮಾಡಿದೆ ಡಾಕ್ಟರ್ ಬಾತ್ರಾಸ್ ಮಾಡಿದೆ ಸೊ ಹೀಗೆ ಎಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ದೀನಿ ಸೊ ಇವತ್ತಿನ ದಿವಸ ನನ್ನ ಹತ್ರ ಪ್ಲಾಂಟಸ್ ಆರ್ಗ್ಯಾನಿಕ್ ಇದೆ TSBT ಅಂತ ನಮ್ಮದು ಓನ್ ಬ್ರ್ಯಾಂಡ್ ಇದೆ ಸೊ ಈ ಓನ್ ಬ್ರ್ಯಾಂಡನ್ನು ನಾವು ಇವತ್ತಿನ ದಿವಸ ನಾವು ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೋಬೋದು TSBT ಅನ್ನೋ ಬ್ರ್ಯಾಂಡ್ ನಂದು ಓನ್ ಬ್ರ್ಯಾಂಡ್ ಅಂತ ಸೊ ಇದನ್ನು ಕಂಪ್ಲೀಟ್ ಇಂಡಿಯಾಗೆ ನಾವು ಮಾರ್ಕೆಟಿಂಗ್ ತೊಗೊಂಡಿದ್ದೀನಿ
ಇವತ್ತಿನ ಜನಾಂಗದ ಹುಡುಗ ಯುವಕರಿಗೆ ನನ್ನ ಒಂದೇ ಒಂದು ಸಂದೇಶ ಏನು ಅಂತಂದರೆ, ನೀವು ಯಾವ ಕ್ಷೇತ್ರ ಆರಿಸ್ಕೊಂಡಿದ್ದೀರಾ ಆ ಕ್ಷೇತ್ರ ಫಸ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟು ಯಾವ ಕ್ಷೇತ್ರಕ್ಕೆ ನಾನು ಬರಬೇಕು ಅಂತ ಆ ಕ್ಷೇತ್ರದಲ್ಲಿ ಫಸ್ಟು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ತೊಗೊಳ್ಳಿ. ಫಸ್ಟು ಕೆಲಸ ಮಾಡಿ, ಒಂದು ವರ್ಷ ಎರಡು ವರ್ಷಕ್ಕೆ ಮೂರು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿ. ಯಾವಾಗ ನೀವು ಪರಿಣಿತಿ ಹೊಂದಿದ್ದೀರೋ ಆವಾಗ ನೀವು ನಿಮ್ಮ ಕ್ಷೇತ್ರ ನೀವು ಓನಾಗಿ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನು ಮಾಡ್ತಿರ್ತೀರಿ ಇವಾಗ, ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡ್ತೀರಾ, ಅಪ್ಪನ ಹತ್ರ ದುಡ್ಡಿದೆ, ತಾತನ ದುಡ್ಡಿದೆ ಅಂದ್ರೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಬಿಸ್ನೆಸ್ನ, ಡೆಫಿನೆಟಾಗಿ ನೀವು ಫೇಲ್ಯೂರ್ ಆಗೇ ಆಗ್ತೀರಾ. ಯಾಕೆಂದರೆ ನಿಮ್ಗೇನು ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ. ನಿಮಗೆ ಹೊರಗಿನ ಜಗತ್ತು ಮಾತ್ರ ಕಾಣಿಸಿರುತ್ತೆ, ಅಯ್ಯೋ ನಮ್ಮ ಬಾಸ್ಗೆ 10 ಲಕ್ಷ ಬಿಸ್ನೆಸ್ ಆಗ್ತಿದೆ ಅಂದರೆ 10 ಲಕ್ಷವೂ ನಿಮ್ಮ ಬಾಸ್ ಪ್ರಾಫಿಟ್ ಅಂತ ಅಂದ್ಕೊಂಬಿಡ್ತೀರಿ ನೀವು. ಸೊ 10 ಲಕ್ಷ ಪ್ರಾಫಿಟ್ ಇರೋದಿಲ್ಲ ಅದರೊಳಗೆ, ಅದರಲ್ಲಿ ಇರೋದು 6%, 7%, 8% ಇರುತ್ತೆ. ಆದರೆ ನಿಮ್ಮ ಸಂಸಾರ ನಡೆಸೋದಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕು, ಎಷ್ಟು ನಿಮಗೆ ಖರ್ಚಿಗೆ ಎಷ್ಟು ಅಗತ್ಯ ಇದೆ, ಆ ಅಗತ್ಯಕ್ಕೆ ತಕ್ಕನಾಗೆ ನಾನು ಏನು ಕೆಲಸ ಮಾಡಬೇಕು, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿಕೊಂಡು ನಿಮ್ಮ ಸ್ವಂತ ಉದ್ಯೋಗ ನೀವು ಸ್ಟಾರ್ಟ್ ಮಾಡ್ಬೋದು. ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಫಸ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಕೆಲಸ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ, ನಾನು ಇದ್ರ ನನಗೆ ಬಿಸ್ನೆಸ್ ನಾನು ಮಾಡಬಹುದಾ, ಅಥವಾ ನಾನು ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗಬೇಕಾ, ನಾನು ಇಲ್ಲೇ ಕೆಲಸ ಮಾಡ್ಕೊಂಡ್ರೆ ನನ್ನ ಪರಿಸ್ಥಿತಿ ಮುಂದಕ್ಕೆ ಏನಾಗುತ್ತೆ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಡೌನ್ ದಿ ಲೈನಲ್ಲಿ ನಾನು ಯಾವ ಉನ್ನತ ಸ್ಥಾನಕ್ಕೆ ಹೋಗಬಹುದಾ ಅಥವಾ ಆಗೋದಿಲ್ವಾ. ಆಗಲ್ಲೇ ಆಗೋದೇ ಇಲ್ಲ ಅಂತಂದರೆ ನೀವು ನಿಮ್ಮ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ, ನೀವು ಎಷ್ಟು ಸಂಪಾದನೆ ಮಾಡಬೇಕಾಗತ್ತೆ, ಅದರಲ್ಲಿ ಆಗೋ ಹೋಗೋಗ್ಲು ಏನಿರುತ್ತೆ ಅದನ್ನು ನೀವು ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ನ, ಸ್ವಂತ ಬಿಸ್ನೆಸ್ ನೀವು ಉದ್ಯಮ ಸ್ಟಾರ್ಟ್ ಮಾಡ್ಬೋದು. ಈ ಕ್ಷೇತ್ರಕ್ಕೆ ಬರಬೇಕು ಅಂದರೆ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ತುಂಬ ಯೋಜನೆಗಳಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಲಿ CMಗಳಾಗಲಿ ತುಂಬ ಅಂದರೆ ತುಂಬ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆ ಫೆಸಿಲಿಟೀಸನ್ನು ಯೂಸ್ ಮಾಡ್ಕೋಬೇಕು ಕರೆಕ್ಟಾಗಿ, ಪ್ರಾಪರ್ ವೇನಲ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ಯುವ ಜನಾಂಗದಿಂದ ನಾವು ಭವ್ಯ ಭಾರತ ಸರ್ಕಾರನ ನಾವು ರಚನೆ ಮಾಡ್ಬೋದಾಗಿದೆ. ನಾವು ಅದ್ರ ಬಿಟ್ಬಿಟ್ಟು ಸುಮ್ಮನೆ ಬರೀ ಸೋಂಬೇರಿಗಳ ಥರ ನನಗೆ ಕೆಲಸ ಕೊಡೋರಿಲ್ಲ, ನಾನು ಯಾಕೆ ಕೆಲಸ ಮಾಡಬೇಕು ಅನ್ನೋದು ಬೇಡ. ನೀವೇ ಯಾಕೆ 4 ಜನಕ್ಕೆ ಕೆಲಸ ಕೊಡಬಾರ್ದು, 10 ಜನಕ್ಕೆ ಕೆಲಸ ಕೊಡಬಾರ್ದು? ಇವಾಗ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಜೀನಿ ಕಂಪ್ನಿ ಏನು ಇರಲಿಲ್ಲ, ಇವತ್ತಿನ ದಿವಸ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅವರು? ಅದೇ ಥರನೇ ನಾವು ಯೋಚನೆ ಮಾಡಬೇಕು, ನವ ಯುವಕರು ಯೋಚನೆ ಮಾಡಬೇಕು. ಯುವಕರಾಗಿ ನಾವು ಸುಮ್ಮನೆ ಟೈಮ್ ಪಾಸ್ ಮಾಡಬಾರ್ದು, ಅಲ್ಲಿ ಫೇಸ್ಬುಕ್ ನೋಡಿಕೊಂಡು ಅದು ನೋಡ್ಕೊಂಡು ಇದು ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಡಿ ಯಾರೂ. ಸೊ ನಾವು ಯಾವ ಕ್ಷೇತ್ರ ಆರಿಸ್ಕೋಬೇಕು ಫಸ್ಟ್ ಆರಿಸ್ಕೊಳ್ಳಿ. ಬಟ್ ಎಲ್ಲರೂ ನೀವು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ 100 ಜನ ಕೇಳ್ಕೋಬೇಡಿ. ಫಸ್ಟು ನಿಮ್ಮ ಮನಸ್ಸಲ್ಲಿ ಏನು ಮಾಡಬೇಕು ಅದನ್ನು ನೀವು ದೃಢ ನಿರ್ಧಾರ ತೊಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು.